ಶ್ರೀನಿವಾಸಪುರದಲ್ಲಿ ಸಿಐಟಿಯು ವತಿಯಿಂದ ಕಾರ್ಮಿಕ ವಿರೋಧಿ ಸುಗ್ರೀವಾಜ್ಞೆಗಳನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿ ಕಾಲ್ನಡಿಗೆ ಜಾಥಾ ಹಾಗೂ ತಾಲೂಕು ಕಚೇರಿ ಆವರಣದಲ್ಲಿ ಪ್ರತಿಭಟನೆ ಮಾಡಲಾಯಿತು. ರಾಜ್ಯದೆಲ್ಲೆಡೆ ಗ್ರಾಮ ಪಂಚಾಯಿತಿ ಕಚೇರಿಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೌಕರರಿಗೆ ಸುಮಾರು 10-11 ತಿಂಗಳುಗಳಿಂದ ವೇತನ ನೀಡದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕಡೆಗಣಿಸ್ತಾ ಇವೆ. ಈ ವಿಚಾರವಾಗಿ ಮಾರ್ಚ್ ತಿಂಗಳಲ್ಲಿ ನಡೆಯಲಿರುವ ರಾಜ್ಯ ವಿಧಾನಸಭೆಯ ಬಜೆಟ್ ಅಧಿವೇಶನದಲ್ಲಿ ರೈತ ವಿರೋಧಿ ಕೃಷಿ ಸಂಬಂಧಿತ ತಿದ್ದುಪಡಿ ಮಸೂದೆಗಳು ಹಾಗೂ ಕಾರ್ಮಿಕ ವಿರೋಧಿ ಕಾರ್ಮಿಕ ಸಂಹಿತೆಗಳನ್ನು ಮತ್ತು ಇತರೆ ತಿದ್ದುಪಡಿಗಳನ್ನು ತಿರಸ್ಕರಿಸಲು ಹಾಗೂ ಸಂಘಟಿತ ಅಸಂಘಟಿತ ಕಾರ್ಮಿಕರ ಬೇಡಿಕೆಗಳ ಈಡೇರಿಕೆಗೆ ಎಲ್ಲ ತಾಲೂಕುಗಳಲ್ಲಿ ಸಿಐಟಿಯು ವತಿಯಿಂದ ಶಾಸಕರಿಗೆ ಮನವಿ ಮಾಡಲಾಗಿದೆ ಎಂದು ಸಿಐಟಿಯುನ ಜಿಲ್ಲಾ ಸಮಿತಿ ಸದಸ್ಯ ನವೀನ್ ತಿಳಿಸಿದರು. ರಾಜ್ಯ ಸಮಿತಿ ತೀರ್ಮಾನ ಮಾಡಿದೆ, ಫೆಬ್ರವರಿ 15ನೇ ತಾರೀಕಿನಿಂದ 30ನೇ ತಾರೀಕುವರೆಗೂ ಇಡೀ ರಾಜ್ಯಾದ್ಯಂತ ಸಿಐಟಿಯು ನೇತೃತ್ವದಲ್ಲಿ ತಾಲೂಕು ಮಟ್ಟದಲ್ಲಿ ಹೋರಾಟಗಳನ್ನು ಮಾಡಬೇಕು. ಅದರ ಜೊತೆಯಲ್ಲಿ ಆಯಾ 224 ಶಾಸಕರುಗಳೇನಿದ್ದಾರೆ ಈ ರಾಜ್ಯದಲ್ಲಿ ಅವರೆಲ್ಲರಿಗೂ ಕೂಡ ಮನವಿ ಪತ್ರಗಳನ್ನು ಕೊಡಬೇಕು ಅಂತ ಹೇಳಿ ಸಿಐಟಿಯು ತೀರ್ಮಾನ ಮಾಡಿದೆ. ಬಂಧುಗಳೇ, ಏನು ಮನವಿ ಪತ್ರ ಅಂತಂದ್ರೆ, ಇವತ್ತು ಗ್ರಾಮ ಪಂಚಾಯತ್ ಅವರಿಗೆ ಸುಮಾರು 1 ವರ್ಷಗಳಿಂದ 12 ತಿಂಗಳು 13 ತಿಂಗಳು 15 ತಿಂಗಳು ವೇತನವನ್ನ ಬಾಕಿ ಉಳಿಸಿಕೊಂಡಿರುವಂತ ಸರ್ಕಾರ ಏನಿದೆ, ಆ ಸರ್ಕಾರದ ಅಧಿವೇಶನ ಈಗ ಮಾರ್ಚ್ ಮೊದಲನೇ ವಾರದಲ್ಲಿ ನಡೀತಾ ಇದೆ. ಆ ಅಧಿವೇಶನದಲ್ಲಿ ಈ ಗ್ರಾಮ ಪಂಚಾಯತಿ ನೌಕರರಿಗೆ ಏನು ಬಾಕಿ ಇಟ್ಕೊಂಡಿರ್ತಕ್ಕಂತ ಎಲ್ಲ ವೇತನವನ್ನು ಕೂಡ ಕೂಡಲೇ ಪಾವತಿ ಮಾಡಲಿಕ್ಕೆ ಎಂಎಲ್ಎಗಳಲ್ಲಿ ಚರ್ಚೆಯಲ್ಲಿ ಭಾಗವಹಿಸಬೇಕು, ಸರ್ಕಾರವನ್ನ ಕೇಳಬೇಕು ಅಂತೇಳಿ ಈ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಬಂಧುಗಳು, ಇದೇ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿ ನೌಕರರು ಕಾಲ್ನಡಿಗೆ ಜಾಥಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.